Hey guys, this is Deepak here. I welcome you all to Indian Kannadega YouTube channel to learn. Today we're gonna learn English using Kannada. Do not forget to hit like, share and subscribe. Bell icon for new videos notification. Please go and check out my description link. I have mentioned all the playlists there. You will be finding all the playlists made for the language learning. Come on, let's get started. Bani now Kannada na balaskondu English kaliyuvanta prayatnavanna madana. So nanu illi balaskolta iradu tinnu anna ondu kriya padana balaskonta idini. So idu bandu past tense anna nanu helta iradu. Hige next videos alli present tense hage inna next part alli present tense future tense maartini. Ee part alli nanu past tense maartta idini. ಸೊ ನಾ ಏನು ಮಾಡ್ತಾ ಇರೋದು ತಿನ್ನೋದು ಒಂದು ವರ್ಡ್ನ ಯೂಸ್ ಮಾಡಿಕೊಂಡು ಈಟ್ ಈಟ್ ಅನ್ನೋ ವರ್ಡ್ನ ವರ್ಬ್ನ ಯೂಸ್ ಮಾಡಿ ಕ್ರಿಯಾಪದನ ಯೂಸ್ ಮಾಡಿ ಇಂಗ್ಲೀಷಲ್ಲಿ ಫಸ್ಟ್ ಪರ್ಸನ್ ಸೆಕೆಂಡ್ ಪರ್ಸನ್ ಥರ್ಡ್ ಪರ್ಸನ್ಗೆ ಹೆಂಗೆ ಚೇಂಜ್ ಆಗುತ್ತೆ ಅನ್ನೋದು ನೋಡೋಣ. ನಾನು ನಿನ್ನೆ ಅನ್ನ ತಿಂದೆ. ನಾನು ಐ ಏಟ್ ತಿಂದೆ ರೈಸ್ ಅನ್ನ ಎಸ್ಟರ್ಡೆ ನಿನ್ನೆ. ಸೊ ಐ ಏಟ್ ಅಂದರೆ ನಾನು ನಿನ್ನೆ ಆವಾಗಲೇ ತಿಂದೆ ರೈಸ್ ಎಸ್ಟರ್ಡೆ ನಿನ್ನೆ. ಐ ಏಟ್ ರೈಸ್ ಎಸ್ಟರ್ಡೆ ನಾನು ನಿನ್ನೆ ಅನ್ನ ತಿಂದೆ. ನಾನು ಐ ಏಟ್ ತಿಂದೆ ರೈಸ್ ಅನ್ನ ಎಸ್ಟರ್ಡೆ ನಿನ್ನೆ. ನೀನು ಇದು ಅವ್ರಿಗೆ ಕ್ವಶನ್ ಕೇಳ್ತಾ ಇರೋ ಥರ ಇದು. ನೀನು ನಿನ್ನೆ ಅನ್ನ ತಿಂದೆ ಅಲ್ವಾ. ಡಿಡ್ ಯು ಈಟ್ ಡಿಡ್ ಯು ಈಟ್ ತಿಂದ್ಯಾ ಅಂತ ಕೇಳ್ತಾ ಇರೋದು ನೀವು. ಡಿಡ್ ಯು ತಿಂದ್ಯಾ ಡಿಡ್ ಯು ಈಟ್ ತಿಂದ್ಯಾ ರೈಸ್ ಎಸ್ಟರ್ಡೆ ನಿನ್ನೆ ನೀನು ರೈಸ್ ತಿಂದ್ಯಾ. ಡಿಡ್ ಯು ಈಟ್ ನಿನ್ನೆ ತಿಂದೆ ಅಲ್ವಾ. ಡಿಡ್ ಯು ಈಟ್ ರೈಸ್ ಎಸ್ಟರ್ಡೆ. ಡಿಡ್ ಯು ಈಟ್ ಯು ಈಟ್ ಅಂದರೆ ನೀನು ತಿಂದ್ಯಾ. ಡಿಡ್ ಯು ಈಟ್ ರೈಸ್ ಎಸ್ಟರ್ಡೆ. ಸೊ ಇದು ಬಂದ್ಬಿಟ್ಟು ಅವಳು. ಓಕೆ, ಅವಳು ನಿನ್ನೆ ಅನ್ನ ತಿಂದಳು. ಅವಳು ಶೀ ತಿಂದಳು ಏಟ್ ರೈಸ್ ಅನ್ನ ಎಸ್ಟರ್ಡೆ ನಿನ್ನೆ. She ate rice yesterday. ಅವಳು ನಿನ್ನೆ ಅನ್ನ ತಿಂದಳು. She ate rice yesterday. She ಅವಳು ate ತಿಂದ್ಲು rice yesterday. ನಿನ್ನೆ ಅನ್ನ ತಿಂದ್ಲು. She ate rice yesterday. ಅವನು ನಿನ್ನೆ ಅನ್ನ ತಿಂದನು. ಅವನು he ate ತಿಂದನು rice ಅನ್ನ yesterday ನಿನ್ನೆ. ಅವನು he ate ಏಟ್ ಅಂದರೆ ತಿಂದನು. ಫಾಸ್ಟ್ ಟೆನ್ಸು ಈಟ್ದು ಭೂತಕಾಲ. ಹೀ ಏಟ್ ರೈಸ್ ಎಸ್ಟರ್ಡೆ. ಅವನು ಈ ಏಟ್ ತಿಂದನು ರೈಸ್ ಎಸ್ಟರ್ಡೆ ನೆನ್ನೆ. ಅವರು ನಿನ್ನೆ ಅನ್ನ ತಿಂದರು. ದೇ ಏಟ್ ರೈಸ್ ಎಸ್ಟರ್ಡೆ. ಡೋರ್ ಕ್ಲೋಸ್ ಮಾಡು. ಅವರು ನಿನ್ನೆ ಅನ್ನ ತಿಂದರು. ದೇ ಏಟ್ ರೈಸ್ ಎಸ್ಟರ್ಡೆ. ಐ ಡೋರ್ ಕ್ಲೋಸ್ ಮಾಡು. ಅವರು ನಿನ್ನೆ ಅನ್ನ ತಿಂದರು. ದೇ ಏಟ್ ರೈಸ್ ಎಸ್ಟರ್ಡೆ. ದೇ ಏಟ್ ಅಂದರೆ ಅವ್ರು ತಿಂದರು ನಿನ್ನೆ ರೈಸ್ ಎಸ್ಟರ್ಡೆ ನಿನ್ನೆ ಅನ್ನ ತಿಂದರು. ಸೊ ಇದು ಬಂದ್ಬಿಟ್ಟು ಪಾಸ್ಟ್ ಟೆನ್ಸಲ್ಲಿ ಹೆಂಗೆ ಚೇಂಜ್ ಆಗುತ್ತೆ ಯಾವ್ಯಾವ ಪರ್ಸನ್ಗೆ ಅಂತ. ಇದು ನಾರ್ಮಲ್ ಆಗಿ ಹಂಗೆ ಬರುತ್ತೆ. ಜಸ್ಟ್ ಸೆಂಟೆನ್ಸ್ ಫಾರ್ಮೇಷನ್ ನೋಡ್ಕೊಳ್ಳಿ. ನಾವು ಇನ್ನೂ ತಿರ್ಗಾ ಒಂದ್ಸಲ ಗ್ಲಾನ್ಸ್ ಮಾಡೋಣ. ನಾನು ನಿನ್ನೆ ಅನ್ನ ತಿಂದೆ. ವಿಲ್ ಗ್ಲಾನ್ಸ್ ನೌ. ನಾನು ನಿನ್ನೆ ಅನ್ನ ತಿಂದೆ. ಸೊ ಹೌ ಡು ಯು ಸೇ ದ್ಯಾಟ್ ನಾನು ಏನು ಅನ್ನ ತಿಂದೆ. ಐ ಏಟ್ ರೈಸ್ ಎಸ್ಟರ್ಡೇ. ಯು ಕ್ಯಾನ್ ಆಲ್ಸೋ ಯೂಸ್ ಐ ಹ್ಯಾಡ್ ರೈಸ್ ಎಸ್ಟರ್ಡೇ. ಬೋತ್ ಕರೆಕ್ಟ್. ನೀನು ನಿನ್ನೆ ಅನ್ನ ತಿಂದೆ ಅಲ್ವಾ. ಸೊ ಹೌ ಡು ಯು ಸೇ ದ್ಯಾಟ್ ನೀನು ನಿನ್ನೆ ಅನ್ನ ತಿಂದೆ ಅಲ್ವಾ. ಡಿಡ್ ಯು ಈಟ್ ರೈಸ್ ಎಸ್ಟರ್ಡೇ. ಆಲ್ಸೋ ಯು ಕ್ಯಾನ್ ಯೂಸ್ ಡಿಡ್ ಯು ಹ್ಯಾವ್ ರೈಸ್ ಎಸ್ಟರ್ಡೇ. ಯು ಹ್ಯಾಡ್ ರೈಸ್ ಎಸ್ಟರ್ಡೇ. ಯು ಹ್ಯಾಡ್ ರೈಸ್ ಎಸ್ಟರ್ಡೇ. ಡಿಡ್ ಯು ಹ್ಯಾವ್ ರೈಸ್ ಎಸ್ಟರ್ಡೇ. ಯು ಕ್ಯಾನ್ ಯೂಸ್ ದ್ಯಾಟ್ ನೀನು ನಿನ್ನೆ ಅನ್ನ ತಿಂದೆ ಅಲ್ವಾ. ಹೌ ಯು ಡು ಯು ಸೇ ದ್ಯಾಟ್ ಡಿಡ್ ಯು ಏಟ್ ಈಟ್ ರೈಸ್ ಎಸ್ಟರ್ಡೇ. ವೆನ್ ಯು ಯೂಸ್ ಡಿಟ್ ಸೊ ದ್ಯಾಟ್ ವೋ ವಿಲ್ ಬಿ ಇನ್ ದ ಪ್ರೆಸೆಂಟ್ ಫಾರ್ಮ್. ಓಕೆ, ಇಫ್ ಯು ಡೋಂಟ್ ಯೂಸ್ ಡಿಡ್ ಯು ಏಟ್ ರೈಸ್ ಎಸ್ಟರ್ಡೇ ರೈಟ್. ಯು ಕ್ಯಾನ್ ಯೂಸ್ ಏಟ್. ವೆನ್ ಯು ಯೂಸ್ ಡಿಟ್ ಇನ್ ದ ಬಿಗಿನಿಂಗ್ ಯು ಕ್ಯಾನ್ ಯು ಲ್ಯಾವ್ ಟು ಯೂಸ್ ಇಟ್ ಆಸ್ ಈಟ್. ಡಿಡ್ ಯು ಈಟ್ ರೈಸ್ ಎಸ್ಟರ್ಡೇ. ಆರ್ಸ್ ಯು ಕ್ಯಾನ್ ಸೇ ಯು ಏಟ್. ಏಟ್ ಮೀನ್ಸ್ ದ ಪಾಸ್ಟ್ ಟೆನ್ಸ್ ಆಫ್ ದ ವರ್ಬ್. ಯು ಏಟ್ ರೈಸ್ ಎಸ್ಟರ್ಡೇ. ಸೊ ಯು ಕ್ವಶನ್ ಇಂಗ್ ದೆನ್. ಸೊ ಅವಳು ನಿನ್ನೆ ಅನ್ನ ತಿಂದು. ಹೌ ಡು ಯು ಸೇ ದ್ಯಾಟ್ ಶೀ ಏಟ್ ರೈಸ್ ಎಸ್ಟರ್ಡೇ. ಅವಳು ಶೀ ಏಟ್
rice yesterday. How do you say that? She ate rice yesterday. You can use, remember, she did eat. So if you use did, then you can use the present form of that verb. She did eat rice yesterday. If you use did, then you can use the present form. If you're using directly, son, you can have to say she ate rice yesterday. Avanu ninne anna vindanu. He ate rice yesterday. Or else you can use he did eat rice yesterday. He did eat rice yesterday. Avaru ninne anna thindru. How do you say that? They ate rice yesterday. They did eat rice yesterday. You can say that also. So I hope you found it useful. If you want to glance, let us glance again. Beginning, I ate rice yesterday. Did you eat rice yesterday? She ate rice yesterday. He ate rice yesterday. They ate rice yesterday. So ನಾನು ಇವಾಗ ಏನು ಮಾಡಿದ್ದೀನಿ ಇಲ್ಲಿ ತಿನ್ನೋ ಅನ್ನೋ ಒಂದು ವರ್ಡ್ ಅನ್ನ ಕ್ರಿಯಾಪದನ ಉಪಯೋಗಿಸ್ಕೊಂಡು ಅದು ಭೂತಕಾಲದಲ್ಲಿ ಹೆಂಗಾಗುತ್ತೆ ಇಂಗ್ಲಿಷ್ ಅಲ್ಲಿ ಅನ್ನೋದನ್ನ ಹೇಳೋದಕ್ಕೆ ಪ್ರಯತ್ನ ಮಾಡಿದ್ದೀನಿ. ಸೊ ವಾಟ್ ಐ ಟ್ರೈಡ್ ಹಿಯರ್ ಇಸ್ ಐ ಯೂಸ್ಡ್ ವರ್ಬ್ ಈಟ್ ಐ ಯೂಸ್ಡ್ ಇಟ್ ಫಾರ್ ಆಲ್ ದ ಪರ್ಸನ್ ಫಸ್ಟ್ ಸೆಕೆಂಡ್ ಅಂಡ್ ಥರ್ಡ್ ಪರ್ಸನ್. Please keep learning. Thanks for learning. Do not forget to hit like, share and subscribe. Hagine neevu description link alli check maadi nimge various playlist na description alli ide nimge helpful agirutte. Thank you so much. Jai Hind.